ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ನಿಮಗೆ ಮಾರ್ನಿಂಗ್ ರೊಟೀನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನಾನು ಮಾರ್ನಿಂಗ್ ಎದ್ದೊಳೋದು ಕೂಡ ಇವಾಗ ಲೇಟ್ ಆಗಿದೆ. ನನಗೆ ಲಾಸ್ಟು 2 ವೀಕ್ಸಿಂದ ಏನಾಗಿದೆ ಅಂದರೆ, ಒಂದು 3 ವೀಕ್ ಅಂತಲೇ ಅಂದ್ಕೊಳ್ಳಿ, ಹೊಟ್ಟೆ ಸಿಕ್ಕಾಪಟ್ಟೆ ಜಾಸ್ತಿ ಹೊಟ್ಟೆ ಬಂದಿದೆ ನನಗೆ. ಆಮೇಲೆ ಅದು ನನಗೆ ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ಸಡನ್ನಾಗೆ ಅಷ್ಟು ದಪ್ಪಾಯಿತು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ವೆಯ್ಟ್ ಗೇನು ಕೂಡ ನಾನೇನು ಆಗಿಲ್ಲ ಅಷ್ಟೊಂದು ಜಾಸ್ತಿ. ಆ್ಯಸ್ ಆಫ್ ನೌ 56 ಇದ್ದೀನಿ. 56.2 ಏನೋ ಇತ್ತು ನಾನು ನಿನ್ನೆ ಮಾನಿಟರ್ ಮಾಡಿದಾಗ್ಲೂ. ಆ್ಯಂಡ್ ಲಾಸ್ಟ್ ವೀಕು ಕೂಡ ಸೇಮೇ ಇತ್ತು. ಆಮೇಲೆ ನಿದ್ದೆನೂ ಏನು ನನಗೆ ಇವಾಗ ಅಷ್ಟೊಂದು ಬರಲ್ಲ ಅನ್ನೋ ಥರ ಏನಿಲ್ಲ, ಆರಾಮಾಗೆ ನಿದ್ದೆ ಮಾಡ್ತಿದ್ದೀನಿ. ಸಮ್ಟೈಮ್ಸ್ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಅಷ್ಟೇ, ಅಂದರೆ ನೈಟ್ ಮಲ್ಕೊಂಡಾಗೇನೋ ತೀರಾ ಚಳಿ ಆದಾಗ ಅವಾಗೆಲ್ಲ ಸ್ವಲ್ಪ ನನಗೆ ಚೂ ಡಿಸ್ಕಂಫರ್ಟ್ ಆಗುತ್ತೆ. ಅದರ್ವೈಸ್ ಐ ಆಮ್ ಓಕೆ, ಆರಾಮಾಗೆ ಮಲ್ಕೋತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದೆ, ನಾನು ನನ್ನ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಹಾಗೆ ಕೂತ್ಕೊಳ್ತೀನಿ, ನನಗೆ ಸಡನ್ನಾಗಿ ಎದ್ದುಬಿಟ್ಟು ಎಲ್ಲದನ್ನೂ ಮಾಡೋದಕ್ಕಾಗಲ್ಲ. ಆಮೇಲೆ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಅವತ್ತಿನ ರೊಟೀನ್ ಏನಿರುತ್ತೋ ಅದನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಗೊತ್ತು, ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ನನಗೇನು ಸುಸ್ತು ಆ ಥರದ್ದೆಲ್ಲ ಏನೂ ಇಲ್ಲ. ಸ್ಟಿಲ್ ನಾನು ಒಂದು ವೀಕ್ ಅಷ್ಟೇ ನನಗೆ ಗ್ಯಾಪ್ ಇದ್ರೂ ನನಗೆ ಆ ಥರದ್ದು ಏನೂ ಅನ್ನಿಸ್ತಿಲ್ಲ. ಐ ಆಮ್ ಟೋಟಲಿ ಓಕೆ. ಇವಾಗ ನಾನು ಎದ್ದಿದ ತಕ್ಷಣ ಏನು ಮಾಡ್ತೀನಿ, ಬಾಡಿ ತುಂಬ ಡಿಹೈಡ್ರೇಟ್ ಆಗಿರುತ್ತೆ ಅಲ್ವಾ, ಸೊ ನಾನೇನು ಮಾಡ್ತೀನಿ, ಚೆನ್ನಾಗೆ ನೀರು ಕುಡಿದ್ಬಿಡ್ತೀನಿ. ಇದು ಒಂದು ಬಾಟಲ್, ನಾನು ಫುಲ್ಲು 2 ಲೀಟ್ರದ್ದಿದ್ದು. ನಾನು ಈ ಥರದ ದಿನಕ್ಕೆ ಒಂದು 4 ಬಾಟಲ್ ಖಾಲಿ ಮಾಡ್ತೀನಿ ನೀರನ್ನ. ಸೊ ನೀರು ಚೆನ್ನಾಗಿ ಕುಡಿಬೇಕು. ಪ್ರೆಗ್ನೆನ್ಸಿ ಯಾರಿದ್ದೀರಾ, ನಿಮಗೆ ಕುಡಿಬೇಕು ಅನ್ಸತ್ತೋ ಅನ್ಸಲ್ವೋ ಅದನ್ನು ಬಿಟ್ಟಾಕ್ಬಿಟ್ಟು ಚೆನ್ನಾಗಿ ನೀರು ಕುಡೀರಿ. ನಿಮ್ಮ ಹೊಟ್ಟೆಯೊಳಗೆ ಎಷ್ಟು ನೀರು ಚೆನ್ನಾಗಿರುತ್ತೋ ಅಷ್ಟು ನಿಮ್ಮ ಬೇಬಿಗೆ ಒಳ್ಳೆಯದು ಅದು. ಓಕೆ, ಸೊ ನಾನು ಈ ಥರ ಎದ್ದಿದ ತಕ್ಷಣ ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕುಡಿತೀನಿ. ಆಮೇಲೆ ಕೆಳಗಡೆ ವೀಕ್ಲಿ ಚೆಕಪ್ಪಲ್ಲಿ ಇರೋದ್ರಿಂದ ಇವತ್ತು ನನಗೆ ಏನು ಚೆಕಪ್ಪಿಗೆ ಕರೆದಿದ್ದಾರೆ. 10 ಗಂಟೆಗೆ ಇರೋದು, 10:30ಗೆ ಹೋಗ್ತಾ ಇದ್ದೀವಿ. ಸೋಮು ಸ್ವಲ್ಪ ಮೀಟಿಂಗಲ್ಲಿ ಬ್ಯುಸಿ ಇದ್ದರು, ಸೊ ಅವ್ರು ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಒಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಹಂಗಾಗಿ ಇವಾಗ ಆನ್ ದಿ ವೇ ಇದ್ದೀವಿ. ನಮ್ಮನೆಯಿಂದ ಹತ್ತಿರ ಇದೆಯಲ್ಲ, ಸೊ ಒಂದು 5 ನಿಮಿಷದಲ್ಲಿ ಹೋಗ್ಬೋದು. ತುಂಬ ಟ್ರಾಫಿಕ್ ಇದ್ದಾಗ ಸ್ವಲ್ಪ ಕಷ್ಟ, ಒಂದು 10-15 ನಿಮಿಷ ಆಗ್ಬಿಡತ್ತೆ. ಈಗ ವಾಜರಳ್ಳಿ ಹತ್ರ ಇದ್ದೀವಿ, ಮೆಟ್ರೋ ಸ್ಟೇಷನ್ ಹತ್ರ ನೋಡಿ. ಮತ್ತು ನನಗೆ ಏನಿದ್ರು ಹೇಳ್ಬಿಡ್ತಾರೆ. ಸೊ ಇನ್ನೇನು, ಇನ್ನೊಂದು 10 ದಿವಸ ಇದೆ ಅಷ್ಟೇ ಟೈಮ್ ಅಲ್ವಾ. ಸೊ ಇವತ್ತು ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ, ನನಗೇನು ಪೇಯ್ನೇ ಬಂದಿಲ್ಲ ಅಂತ ಹೇಳಿದ್ರೆ 28 ಬಂದು ಜಸ್ಟ್ ಅಡ್ಮಿಂಟ್ ಆಗಿ ಅಂತ ಹೇಳ್ತಾರೇನೋ ಮೋಸ್ಟ್ಲಿ, ನನಗೂ ಗೊತ್ತಿಲ್ಲ. ಸೊ ಇವಾಗ ಹೋದರೆ ಹೇಳ್ತಾರೆ, ಬಟ್ ಯಾವಾಗ ಹೋದ್ರೂ ಅವ್ರು ನಾರ್ಮಲ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ, ಇನ್ನೂ ಟೈಮ್ ಇದೆ ಆರಾಮಾಗಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನೋಡಬೇಕು, ಇವತ್ತಾದರೂ ಅಟ್ಲೀಸ್ಟ್ ಏನಾದರೂ ಹೇಳ್ತಾರಾ, ಅಥವಾ ಏನಾದರೂ ನ್ಯಾಚುರಲಾಗಿ ಯಾವಾಗ ಪೇಯ್ನ್ ಬರುತ್ತೆ ಏನು ಅಂತ ಏನಾದರೂ ಹೇಳ್ತಾರಾ ಏನು ಅಂತ ಕೇಳ್ಕೋಬೇಕು ಕರೆಕ್ಟಾಗೆ. ಈಗ ಒಂದು 2 ಡೇಸಿಂದ ಹೊಟ್ಟೆ ತುಂಬ ಗಟ್ಟಿ ಆಗೋ ಥರ ಅನಿಸ್ತಾ ಇತ್ತು, ಅದನ್ನು ಹೇಳಬೇಕು ಅವರಿಗೆ ಈ ಥರ ಆಗ್ತಿದೆ ಅಂತ. ನೋಡೋಣ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಆಯಸ್ ಚೆಕಪ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ರಿಟರ್ನು. ನಾವು ಲೇಟಾಗಿ ಹೋದ್ವಿ, ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು ಡಾಕ್ಟರು. ಸೊ ಏನಿಲ್ಲ, ಇವಾಗ ಸರ್ವಿಕ್ಸ್ ಎಲ್ಲ ಎಷ್ಟು ಓಪನ್ ಆಗಿದೆ ಏನು ಅಂತೆಲ್ಲ ಚೆಕ್ ಮಾಡ್ತಾರೆ ಆಯಿತಾ. ಸೊ ಚೆಕ್ ಮಾಡಿದ್ದಾರೆ ನನಗೆ, ಮೇ ಬಿ ಇನ್ನು 1 ವೀಕ್ ಅಂತೂ ಆಗಲ್ಲ, ಇನ್ನು ಲೇಟ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈ ವೀಕ್ ಬಿಟ್ಟು ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಮೇ ಬಿ ಯಾವಾಗಾದರೂ ನನಗೆ ಕಾಂಟ್ರಾಕ್ಷನ್ ಬರ್ಬೋದು ಅಥವಾ ಪೇಯ್ನ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಐ ಆಮ್ ಹ್ಯಾಪಿ ದಟ್ ಇನ್ನು ನನ್ನ ಡೇಟ್ ಏನಿದೆ ಕರೆಕ್ಟಾಗಿ ಅದೇ ಡೇಟಲ್ಲೇ ಆಗ್ತಾಯಿದೆ ಅಂತ. ಸೊ ನಾನಿಲ್ಲಿ ಸ್ವಲ್ಪ ಟಿಶ್ಯೂ ಎಲ್ಲ ಖಾಲಿ ಆಗಿತ್ತು ಮನೇಲಿ, ಮತ್ತು ಕೆಲವೊಂದು ಈ ಥರದ್ದು ನನಗೆ ಬಿಸ್ಕೆಟ್ಸ್ ಇಷ್ಟ, ಕ್ರೀಮ್ ಬಿಸ್ಕೆಟ್ಸ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಕ್ರೀಮ್ ಬಿಸ್ಕೆಟ್ಸು ಅದು ಇದು ಎಲ್ಲ ಸುಮಾರು ಐಟಮ್ಸ್ ತೊಗೊಂಡ್ಬಿಟ್ಟೆ ಅಲ್ಲೇ. ಅಷ್ಟೇ, ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ನಾನು ಸೋಮು. ಇವತ್ತು ಸೋಮದ್ದು ಮಾಸ್ಟರ್ಸ್ದು ರಿಸಲ್ಟ್ ಬಂದಿದೆ, ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಏನಂತ ರಿಸಲ್ಟು. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ನಾನು ಇವತ್ತಿನ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ.
ನನಗೆ ಚೆನ್ನಾಗಿ ಹುಳಿ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೇನು, ಹ್ಞೂ ಅದೇ ತಿಂತಾ ಇದ್ದೀನಿ ಅದನ್ನೇ. ಚೆನ್ನಾಗಿ ಹುಳಿ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಲೇಬರ್, ನೆಕ್ಸ್ಟ್ ವೀಕಲ್ಲಿ ಲೇಬರ್ ಇದೆಯಲ್ಲ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಚೆನ್ನಾಗಿ ತಿನ್ಕೊಂಬಿಡ್ತೀನಿ. ಮಾವಿನಕಾಯಿ, ಸೀಬೆಕಾಯಿ, ಹುಣಸೆಕಾಯಿ, ಅಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ ಪ್ರೆಗ್ನೆಂಟ್ ಆಗಿರೋರಿಗೆ. ಮತ್ತು ಬೆಳಗ್ಗೆಯಿಂದನೂ ಫುಲ್ ಕರೆಂಟ್ ತೆಗೆದಿದ್ದಾರೆ ನಮ್ಮ ಮನೆ ಹತ್ರ, ಏನು ಕೆಲಸ ಇಲ್ಲ. ಸೋಮನು ಆಲ್ಮೋಸ್ಟ್ ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡಿ ಅರ್ಧ ದಿನ ರಜಾ ತೊಗೊಂಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಸೋಮು ಏನಾಯ್ತಲ್ಲಿ, ವೈರೆಲ್ಲ ಬಿದ್ದೋಗ್ತಾ ಇದೆ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಬಿಸಿಲಿಗೆ. ನಿನ್ನೆ ಹೋಗ್ಬಿಟ್ಟು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದೆ. ಈ ಟೈಮಲ್ಲಿ ಐಬ್ರೋ ಮಾಡಿಸ್ಬಾರ್ದು ಹಂಗೆ ಹಿಂಗೆ ಅಂತಾರೆ. ಮತ್ತೇನು ದೆವ್ವ ಥರ ಹಂಗೆ ಬಿಟ್ಕೊಳಕ್ಕಾಗತ್ತಾ, ಹಿಂಗೆ ಫುಲ್ ಎಲ್ಲ ಇಷ್ಟಪ್ಪ ಚೆನ್ನಾಗೇ ಕಾಣಲ್ಲ ಮುಖ. ಅದಕ್ಕೆ ಹೋಗ್ಬಿಟ್ಟು ನೆನ್ನೆ ಮಾಡಿಸ್ಕೊಂಡು ಬಂದೆ. ಇಲ್ಲೆಲ್ಲ ನಾನು ಶೇವ್ ಮಾಡ್ಕೋತೀನಿ. ಫೇಸ್ ಎಲ್ಲ ಏನು ಒಂಥರ ಚೇಂಜಸ್, ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗ್ತಾ ಇದೆ, ಕುತ್ತಿಗೆ ಹತ್ರ ಎಲ್ಲ ಕಪ್ಪುಗಾಗ್ತಾ ಇದೆ ಈಗ ಲಾಸ್ಟ್ 2 weeks. ಅದಕ್ಕೆ ಮುಂಚೆ ಫುಲ್ ಗ್ಲೋಯಿಂಗು, ಫುಲ್ ಚೆನ್ನಾಗಿತ್ತು. 7 months ಚೆನ್ನಾಗಿತ್ತು, ಆಮೇಲೆ ಸ್ವಲ್ಪ 8 months ಕ್ರಾಸ್ ಆಗ್ತಾ ಆಗ್ತಾ ಸ್ವಲ್ಪ ಚೇಂಜ್ ಆಯಿತು. ಕಾಂಪ್ಲೆಕ್ಷನ್ ಸ್ವಲ್ಪ ಡಲ್ ಆಗಿದ್ದೀನಿ, ಅಂಡರ್ ಆರ್ಮ್ಸ್ ಎಲ್ಲ ಫುಲ್ ಡಾರ್ಕ್ ಆಗಿ ಹೋಗ್ಬಿಟ್ಟಿದೆ. ಮತ್ತು ಅದೇ ಇಲ್ಲಿ ಕುತ್ತಿಗೆ ಹತ್ರ ಮತ್ತು ಇಂಥ ಹತ್ರ ಎಲ್ಲ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳು ಸ್ಟಾರ್ಟ್ ಆಗಿದೆ ಅಷ್ಟೆ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಏನಿಲ್ಲ. ಯಾವಾಗತ್ತೋ, ಮೋಸ್ಟ್ಲಿ ನನಗೆ 39th week ಆಗ್ಬೋದೇನೋ ಅಂತ ಹೇಳಿದ್ದಾರೆ. ಇವಾಗ 38th week ರನ್ನಿಂಗು, ಈ ಸಂಡೇ ಮೊನ್ನೆ 39th week ಬೀಳತ್ತೆ, ಅದು ಮುಗಿಬೇಕು ಅಂತ ಅನಿಸತ್ತೆ. 40th week ಬಿದ್ದುಬಿಟ್ರೆ ಫುಲ್ ಟರ್ಮ್ ಬೇಬಿ ಬಂದಂಗೆ ಆಗ್ಬಿಡುತ್ತೆ. ಕಂಪ್ಲೀಟು 9 months ಕಂಪ್ಲೀಟ್ ಆಗಿ ಬಂದಂಗೆ ಆಗತ್ತೆ. ಹಂಗೆ ಬಂದ್ರೂ ಓಕೆ, ಏನೂ ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿರತ್ತೆ, ಚೆನ್ನಾಗಿ ಬೆಳೆದಿರುತ್ತೆ ಪಾಪು. ಒಂದೊಂದು ಆದರೂ ಹೊಟ್ಟೆಲಿ ಎಷ್ಟು ಜಾಗ ಇರುತ್ತೆ ಅಷ್ಟೇ ಬೆಳೆಯೋದು ಮಕ್ಕಳು, ಅದಕ್ಕಿಂತ ಜಾಸ್ತಿ ಅಂತೂ ಏನು ಬೆಳೆಯಲ್ಲ. 1 level ಬಂದ ತಕ್ಷಣ ಸ್ಟಾಪ್ ಆಗುತ್ತೆ ಅಂತ ಅನಿಸತ್ತೆ. ಈ ಥರ ಇರುತ್ತೆ. ನಂಗೆ ಒಟ್ಟು ಬೇಗ ಅಂತೂ ಆಗಲ್ಲ ಅಂತ ಹೇಳಿದ್ದಾರೆ, ಅಂದರೆ ಡೇಟ್ಗಿಂತ ಮುಂಚೆ ಅಂತೂ ಆಗಲ್ಲ ಅಂತ ಹೇಳಿದ್ದಾರೆ. ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು, ಯಾಕಂದರೆ 7 weeks ಚೆನ್ನಾಗಿ ಓಪನ್ ಆಗಿದೆ. ಆ್ಯಕ್ಚುಲಿ ನನಗೆ ಚೆಕ್ ಮಾಡ್ತಾರೆ, 2 weeks ಇದ್ದಾಗ ಚೆಕ್ ಮಾಡ್ತಾರೆ ಎಲ್ಲ. ಸೊ ಸರ್ವಿಕ್ ಎಲ್ಲ ತುಂಬ ಚೆನ್ನಾಗಿ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ರು. 2 centimeter ಡೈಲೇಟ್ ಆಗಿದೆ ಆಗಲೇ, ಅದಕ್ಕೋಸ್ಕರ ನಾರ್ಮಲ್ ಆರಾಮಾಗಿ ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಡಿಪೆಂಡ್ ಅದೇನಿದ್ರು, ನಾನಷ್ಟು ಪೇಯ್ನ್ ಬೇರ್ ಮಾಡ್ತೀನ ಏನು ಅಂತ. ಮತ್ತು ಎಪಿಡ್ಯೂರಲ್ಲಿ ಅದೇ ಪೇಯ್ನ್ಲೆಸ್ ಡೆಲಿವರಿ ನಾನು ತೊಗೊಂಡು ಅದನ್ನು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಬೇಕು ಅಂದರೆ ತೊಗೋಬೋದು ಅದನ್ನೇ. ಸೊ ಅದೇನಾದ್ರು ನಂಗೆ ನೋವು ತಡ್ಕೊಳಕ್ಕಾಗಿಲ್ಲ ಅಂದರೆ ತೊಗೊಂಬಿಡ್ತೀನಿ ಅಷ್ಟೆ. ನಿಮಗೆ ತುಂಬ ಜನಕ್ಕೆ ಪೇನ್ಲೆಸ್ ಡೆಲಿವರಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತೀರಾ, ನಾನು ಅದ್ರ ಬಗ್ಗೆ ಯಾವತ್ತಾದ್ರೂ ವಿಡಿಯೋ ಮಾಡ್ತೀನಿ ನಂದೆಲ್ಲ ಮುಗಿದ್ಮೇಲೆ. ಓಕೆ ಗೈಸ್, ನೀವು ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ಬಿಟ್ಟು ಕೇಳ್ತಾ ಇದ್ರಿ ನಿಮ್ಮದು ಪ್ಲೆಸೆಂಟ ಯಾವುದು ಅಂತ ಕೇಳ್ತಾ ಇದ್ರಿ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಹೇಳ್ತೀನಿ. ಅವಾಗ ಇನ್ನು ನಂದು ನಾನೇನಕ್ಕೆ ಹೇಳಿಲ್ಲ ಅಂದರೆ ಇದನ್ನೆಲ್ಲ ಕೇಳ್ತಾರೆ ಯಾರಾದರೂ ಅಂತೆಲ್ಲ ಅನ್ಕೊತಾ ಇದ್ದೆ ಅಷ್ಟೇ. ಬಟ್ ತುಂಬ ಜನ ಅದನ್ನೇ ಪದೇ ಪದೇ ಕೇಳ್ತಾ ಇದ್ದಿದ್ದರಿಂದ ಮೇ ಬಿ ಅವ್ರಿಗೆ ಏನೋ ಗೊತ್ತಾಗುತ್ತೇನೋ ಅಂದ್ಬಿಟ್ಟು ಹೇಳೋಣ, ವೈ ನಾಟ್ ಅಂತ ಅಂದ್ಕೊಂಡೆ. ಸೊ ನನಗೆ ಪ್ಲೆಸೆಂಟ ಫಸ್ಟು ಸ್ಕ್ಯಾನಿಂದನೂ ನನಗೆ ಪೋಸ್ಟೀರಿಯರೇ ಇರೋದು, ಸೊ ಅದರಲ್ಲೇನು ಡಿಫರ್ ಆಗಿಲ್ಲ. ಅದರಲ್ಲಿಂದರೆ ಬೇರೆ ಏನೋ ಪಕ್ಕದಲ್ಲಿ ಏನೋ ಹೆಸರೆಲ್ಲ ಇರುತ್ತಲ್ಲ, ಸೊ ಆ ಥರದ್ದು ಏನೂ ಇಲ್ಲ.
ಪೋಸ್ಟೀರಿಯರ್ ಇರೋದು ನನ್ನ ಪ್ಲೆಸೆಂಟಾ ಇವಾಗ ಸದ್ಯಕ್ಕೆ. ಸೊ ಯಾ, ಅದರಿಂದ ಏನಾದ್ರು ಗೊತ್ತಾಗತ್ತೆ ಅಂದರೆ ನನಗೂ ಕಾಮೆಂಟ್ ಮಾಡಿ ಹೇಳಿ ನೋಡೋಣ ಏನು ಗೊತ್ತಾಗತ್ತೆ ನಿಮಗೆ ಅಂತ, ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ನಾಳೆ ನಾನು ಬ್ಯಾಕ್ ಪ್ಯಾಕಿಂಗ್ ವೀಡಿಯೋನ ಮಾಡ್ತೀನಿ, ಐ ಮೀನ್ ಇವತ್ತು ಮಾಡ್ತೀನಿ, ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಸೊ ಅದೊಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಸುಮಾರು ದಿವಸದಿಂದ, ಅದೊಂದು ಮಾಡಿಬಿಡ್ತೀನಿ. ನೆಕ್ಸ್ಟ್ ವೀಕಿಗೆ ನಾನು ನನಗೆ ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ಯಾವಾಗ ಬೇಕಾದರೂ ಆಗ್ಬೋದು, ಸ್ವಲ್ಪ ಕೇರ್ಫುಲ್ಲಾಗೆ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ವಿಲ್ ಸಿ ಏನು ಆಗುತ್ತೆ ಏನು ಅಂತ ನೋಡೋಣ. ನೋವು ಬಂದಿಲ್ಲ ಅಂತ ಹೇಳಿದ್ರೆ ಅವರೇ ಇಂಡ್ಯೂಸ್ ಮಾಡ್ತಾರೆ, ನಂಗೆ ಏನಾದರೂ ನೋವು ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅವರೇ ಇಂಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಲೇಬರ್ ಪೇಯ್ನ್ ನನಗೆ ಅವ್ರು ಹೇಳಿರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 8 hours ಅಷ್ಟೇ ಅಂತ ಹೇಳಿದ್ದಾರೆ. ಒನ್ ಡೇ 24 hours ಎಲ್ಲ ಟೈಮ್ ತೊಗೊಳ್ಳಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ತುಂಬ ಶಾರ್ಪಾಗಿರುತ್ತೆ ಅವ್ರು ಕೊಡೋ ಇಂಡ್ಯೂಸ್ಡ್ ಮಾಡ್ತಾರಲ್ಲ ಅದು ತುಂಬ ಶಾರ್ಪಾಗಿರುತ್ತೆ ಪೇಯ್ನು, ಮತ್ತು 7 to 8 hours ಹಾರ್ಡ್ಲಿ ಅಷ್ಟೋ ತನಕ ಆಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದ್ವಿ ಮೊನ್ನೆ, ಅವರು 34th week ನನ್ನ ಸ್ಕ್ಯಾನ್ ಆದಾಗಲೇ ಹೇಳಿದರು, ಬಟ್ ಸ್ಟಿಲ್ ಇನ್ನೂ ಒಂದ್ಸಲ ಅವರು ಪದೇ ಪದೇ ರಿಮೈಂಡ್ ಮಾಡ್ತಾಯಿದ್ರು ಈ ರೀತಿ ಇರುತ್ತೆ ಹಿಂಗಿರುತ್ತೆ ಹಿಂಗಿರುತ್ತೆ ಪ್ರಾಸೆಸ್ ಅಂತ ಹೇಳ್ತಾಯಿದ್ರು. ಸೊ ನಂಗೆ ತುಂಬ ಸ್ಟ್ರಾಂಗ್ ಫೀಲ್ ಇದೆ, ಏನೋ ಒಂಥರ ಪಾಸಿಟಿವ್ ಆಗಿ ಹೇಳ್ತಾರೆ ಪ್ರತಿ ಸಲ ಅವರು ನನಗೆ, ತುಂಬ ನಾನು ಪಾಸಿಟಿವ್ ಆಗಿದ್ದೀನಿ. ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ. ಆಮೇಲೆ ಇವಾಗ ಆರಾಮಾಗಿದ್ದೀನಿ ಸದ್ಯಕ್ಕೆ, ಕೆಮ್ಮು ನೆಗಡಿ ಎಲ್ಲ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ ಇವಾಗ. ಆಮೇಲೆ ಇವಾಗ ಏನು ಗೊತ್ತಾ, 9 month ಎಂಡಿಂಗಲ್ಲಿ ನಾವು ಈ ಹಣ್ಣುಗಳು ಎಲ್ಲ ಪದೇ ಪದೇ ಹಣ್ಣುಗಳೆಲ್ಲ ಜಾಸ್ತಿ ತಿನ್ನೋದನ್ನ ಬಿಟ್ಬಿಡ್ಬೇಕು, ಯಾಕೆಂತ ಹೇಳಿದ್ರೆ ಶೀತ ಬೇಗ ಆಗ್ಬಿಡತ್ತೆ ಪಾಪುಗೆ ಈ ಮೂಮೆಂಟಲ್ಲಿ. ಹಾಗಾಗಿ ನನ್ನ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ 1 monthಿಂದನೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಮ್ಮಿ ಮಾಡಿದೆ, ಜ್ಯೂಸ್ಗಳು ಕುಡಿತಾ ಇದ್ದೀನಿ ಅಷ್ಟೇ. ಬಟ್ ಫ್ರೂಟ್ಸ್ ಎಲ್ಲ ಸ್ವಲ್ಪ ನಮ್ಮಮ್ಮ ಹೇಳ್ತಾರಲ್ಲ ನಂಗೆಲ್ಲ, ನಮ್ಮಮ್ಮ ಗೊತ್ತಿರತ್ತಲ್ಲ ಅವ್ರು ಹೇಳ್ತಾರೆ ಹಣ್ಣುಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಡು, ಓನ್ಲಿ ಸಪೋಟೊ ತಿನ್ನು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಅದಕ್ಕೆ ಸಪೋಟೊ ಚೆನ್ನಾಗಿ ತಿಂತಾ ಇದ್ದೀನಿ ಅಷ್ಟೇ. ಮತ್ತು ನನ್ನ ರೆಗ್ಯುಲರ್ ಡ್ರೈ ಫ್ರೂಟ್ ಜ್ಯೂಸು ಅದೊಂದು ಕುಡ್ಕೊತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ನೀನು ಬೇರೆ ಏನು ಎಕ್ಸ್ಟ್ರಾ ಫ್ರೂಟ್ಸ್ ಏನು ತೊಗೊತಿಲ್ಲ. ಆ್ಯಪಲ್ ಒಂದು ನೈಟ್ 1-2 piece ಏನಾದರೂ ಇದ್ದರೆ ಅದೊಂದು ತಿನ್ಕೋತೀನಿ. ಮತ್ತು ಬಾಳೆಹಣ್ಣು ಅಷ್ಟೇ, ಅದನ್ನು ಶೀತ ಆಗುತ್ತೆ ಅಂದ್ಬಿಟ್ಟು ಪಚ್ಚಬಾಳೆಹಣ್ಣು ನಾನು ಟಿಲ್ 8 monthವರೆಗೂ ಪಚ್ಚಬಾಳೆಹಣ್ಣು ತಿಂದೆ. ಆಮೇಲೆ ನಾನು ಪುಟ್ಬಾಳೆಹಣ್ಣು ಬರುತ್ತಲ್ಲ ಅದಕ್ಕೆ ಈ ಕಡೆ ಚುಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ, ಅಲ್ಲ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ನಾನು ಒಂದಿನ ಅಂಗಡಿಗೆ ಹೋಗ್ಬಿಟ್ಟು ಪುಟ್ಬಾಳೆಹಣ್ಣು ಕೊಡಿ ಪುಟ್ಬಾಳೆಹಣ್ಣು ಕೊಡಿ ಅಂತಿದ್ದೀನಿ, ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಆಮೇಲೆ ಸೋಮು ಹೇಳಿದ್ರು ಇಲ್ಲೆಲ್ಲ ಪುಟ್ಬಾಳೆಹಣ್ಣು ಅಂತ ಹೇಳಲ್ಲ, ಇಲ್ಲಿ ಅವಲಕ್ಕಿ ಬಾಳೆ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಅದು ನನಗೆ ಗೊತ್ತಿರಲಿಲ್ಲ, ಅದನ್ನು ತಿಂತಾ ಇದ್ದೀನಿ ಬಿಕಾಸ್ ಜೀರ್ಣ ಆಗುತ್ತೆ ಅಂತ ಅಷ್ಟೇ. ಮತ್ತು ಇಂಟೆನ್ಸ್ ಆಗಿ ವಾಕಿಂಗ್ ಮಾಡ್ತಾ ಇದ್ದೀನಿ ನೈಟು, ತುಂಬ ಒಂದು 1,000 to 3,000 steps ಜಸ್ಟ್ ವಾಕಿಂಗಿಗೆ ಅಂತಲೇ ಇಟ್ಟಿದ್ದೀನಿ. ಮನೇಲೆಲ್ಲ ಓಡಾಡೋದು ಬಿಟ್ಟು 3,000 steps ವಾಕಿಂಗಿಗೆ ಅಂತಲೇ ಇಟ್ಟಿದ್ದೀನಿ. ನೈಟು ಹೋಗ್ತೀವಿ ನಾನು ಸೋಮು ಇಬ್ಬರೂ ನಮ್ಮ ಮನೆ ಹತ್ರನೇ, ಸೊ ಯಾರೂ ಇರೋಲ್ಲ ಅಂದ್ಬಿಟ್ಟು ನೈಟ್ ವಾಕಿಂಗ್ ಮಾಡ್ತಾ ಇದ್ದೀನಿ. ಇಷ್ಟೇ ನಂದು ಇವಾಗಿನ ಸದ್ಯಕ್ಕೆ ರೊಟೀನು, ಇಷ್ಟೇ ಇರೋದು. ಇನ್ನೇನಿದ್ರು ಒಂದೊಂದೇ ವೀಡಿಯೋಸ್ ನೀವು ನೋಡ್ತಾ ಇರ್ತೀರಾ, ಸೊ ಏನು ತೊಂದರೆ ಇಲ್ಲ, ಎಲ್ಲ ಗೊತ್ತಾಗುತ್ತೆ ಅಪ್ಡೇಟು. ಹಾಸ್ಪಿಟಲ್ದು ಪ್ರತಿಯೊಂದು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಆ ಟೈಮಲ್ಲಿ ನನಗೆ ಯಾರಾದರೂ ಸಪೋರ್ಟ್ ಮಾಡಬೇಕಲ್ವಾ, ಯಾರಾದ್ರು ವೀಡಿಯೋ ಮಾಡೋ. ನಮ್ಮ ಸೋಮು ಅಂತೂ ಮೊದಲೇ ಗಾಬರಿ, ಅವರು ಈಗಲೇ ನನಗೆ ನಗು ಬರುತ್ತೆ ಅವ್ರು ಮಾಡೋದು ನೋಡಿದ್ರೆ. ನಾನು ನೈಟ್ ಏನಾದರೂ ಒಂಚೂರು ಎದ್ಬಿಟ್ರೆ ಏನಾಯ್ತು ಅಂತ ಅವರೇ ಗಾಬರಿ ಮಾಡಿಕೊಂಡು ನಾನು ಹಿಂದಿಂದೇ ಇರ್ತಾರೆ ಅವರು. ಇವಾಗ every 2 hoursಗೆ ಒಂದ್ಸಲ ಬೇಬಿ ಮೂಮೆಂಟ್ಸ್ ಅವರೇ ಮಾನಿಟರ್ ಮಾಡೋದು, ಹೆಂಗೆ ಓಡಾಡ್ತಿದ್ಯಾ ಇಲ್ವಾ ಅಂತ ಅವರೇ ನನ್ನ ಕೇಳ್ತಿರೋದು. ಅವ್ರು ನನಗಿಂತ ಗಾಬರಿ, ನಾನೇನು ಗಾಬರಿ ಅಲ್ಲ, ನಾನು ತುಂಬ ಸ್ಟ್ರಾಂಗ್. ನನಗೇನಾದರೂ ಆ ಟೈಮಲ್ಲಿ ನಾನೇ ವೀಡಿಯೋ ಮಾಡ್ಕೊಳ್ಳೋ ಥರ ಇದ್ದರೆ ಖಂಡಿತ ನಾನೇ ಮಾಡಿಬಿಟ್ಟು ಹಾಕ್ತೀನಿ ವೀಡಿಯೋನ. ಬಟ್ ನನಗೇನಾದ್ರು ಪೇಯ್ನ್ ಅಷ್ಟೊಂದು ತುಂಬ ಇಂಟೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ ನಾನು ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿಂದ ಹೋಗೋದ್ರಿಂದ ಹಿಡಿದು ಹಾಸ್ಪಿಟಲಲ್ಲಿ ಎನಿವೇಸ್ ನಾನು ಮಾಡ್ಕೋತೀನಿ, ಒಂದು ದಿವಸ ಆದಮೇಲೆ ನಾನು ಚೆನ್ನಾಗೇ ಇರ್ತೀನಲ್ವಾ, ಸೊ ಅಲ್ಲಿಂದ ಮಾಡ್ಕೋತೀನಿ. ನೋಡೋಣ ಅದು ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಎನಿವೇಸ್ ನಾವು 3 ಜನ ಇರೋದ್ರಿಂದ ಅಮ್ಮ ಮನೇಲೇ ಇರ್ತಾರೆ, ಕೀಕಿ ಬುಜ್ಜಿ ಇರ್ತಾರೆ ಇಬ್ಬರು, ಹಾಗಾಗಿ ನಾನು ಸೋಮು ಇಬ್ಬರೇ ಹೋಗೋದು ಅಂತ ಆಗಿದೆ ಹಾಸ್ಪಿಟಲ್ಗೆ. ಧನ್ಯ ಮತ್ತು ಅವ್ರ ಮಮ್ಮಿ ಬರ್ತಾರೆ, ಅವರು ಯಾವಾಗ ಬರ್ತಾರೆ ಅನ್ನೋದು ಐಡಿಯಾ ಇಲ್ಲ, ಅದಕ್ಕೋಸ್ಕರ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿರಬೇಕಲ್ಲ ಎಲ್ಲದಕ್ಕೂ. ಅಷ್ಟೇ, ಆ ಥರ ಇದೆ ಸಿಚುವೇಶನ್ ಆ್ಯಸ್ ಆಫ್ ನೌ. ಓಕೆ, ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.